Neném... ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋ ವಿಚಾರ ಅಂದ್ರೆ ಅದು ಚಂದನ್ ಹಾಗೂ ನಿವೇದಿತ ಡಿವೋರ್ಸ್ ವಿಚಾರ ಅಷ್ಟಕ್ಕೂ ಕೋರ್ಟ್ ನಲ್ಲಿ ಒಂದೇ ದಿನಕ್ಕೆ ಚಂದನ್ ಹಾಗೂ ನಿವೇದಿತ ವಿವಾಹ ವಿಚ್ಛೇದನ ಮಂಜೂರಾಯ್ತ ಕಳೆದ ವಾರವಷ್ಟೇ ಜೊತೆಯಾಗಿದ್ದಂತಹ ಜೋಡಿಗೆ ದಿಢೀರಂತ ಏನಾಯ್ತು ಇಬ್ಬರ ನಡುವೆ ಅದ್ಯಾವ ವಿಚಾರ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಯ್ತು ಅಷ್ಟಕ್ಕೂ ಇಬ್ಬರು ಆಪ್ತರು ಈ ಬಗ್ಗೆ ಹೇಳೋದೇನು ಅದನ್ನೇ ತೋರಿಸ್ತೀವಿ ನೋಡಿ ಚಂದನ್ ನಿವೇದಿತಾ ದಾಂಪತ್ಯದಲ್ಲಿ ಹುಳಿ ಹಿಂಡಿದ್ಯಾರು ರೀಲ್ಸ್ ನಲ್ಲಿದ್ದ ಹೊಂದಾಣಿಕೆ ಜೀವನದಲ್ಲಿ ಇರಲಿಲ್ಲ ವರ್ಷದಿಂದ ದೂರ ಓಕೆ ಸಂಸಾರ ನಾಟೋಕೆ ಇಡೀ ಸ್ಯಾಂಡಲ್ವುಡ್ಗೆ ಶಾಕ್ ಆಗಿರುವ ವಿಚಾರವೇ ಚಂದನ್ ಹಾಗೂ ನಿವೇದಿತಾ ವಿಚ್ಛೇದನ ಸಣ್ಣದೊಂದು ಸುಳಿವು ಸಿಗದಂತೆ ಈ ದಂಪತಿ ವಿಚ್ಛೇದನವನ್ನ ಪಡೆದಿದ್ದಾರೆ ಒಂದು ವರ್ಷದಿಂದ ಭಿನ್ನಾಭಿಪ್ರಾಯದ ನಡುವೆಯೂ ಕೂಡ ಒಟ್ಟಿಗೆ ರೀಲ್ಸ್ ಮಾಡಿಕೊಂಡು ಸಿನಿಮಾಗಳನ್ನ ಮಾಡ್ತಾ ಕಾರ್ಯಕ್ರಮದಲ್ಲೂ ಕೂಡ ಜಂಟಿಯಾಗಿ ಕಾಣಿಸಿಕೊಳ್ತಾ ಇದ್ದವರು ಏಕಾಏಕಿ ಕೋರ್ಟ್ನಲ್ಲಿ ವಿಚ್ಛೇದನವನ್ನ ಪಡೆದು ಶಾಕ್ ಕೊಟ್ಟಿದ್ದಾರೆ ಕಳೆದೊಂದು ವರ್ಷದಿಂದಲೂ ಕೂಡ ಚಂದನ್ ನಿವೇದಿತ ದೂರವಾಗಿ ವಾಸಿಸ್ತಾ ಇದ್ರು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಯತ್ನಿಸ್ತಾ ಇದ್ರು ಕೌನ್ಸಿಲಿಂಗ್ ಮಾಡಿದರೂ ಕೂಡ ಪ್ರಯೋಜನವಾಗಿರಲಿಲ್ಲ ಆದರೂ ಹದಿಮೂರು ಬಿ ಸೆಕ್ಷನ್ನಲ್ಲಿ ದೂರನ್ನ ಪರಿಗಣಿಸಿ ಶೀಘ್ರದಲ್ಲಿಯೇ ವಿಚ್ಛೇದನ ಮಂಜೂರು ಮಾಡಿದೆ ಪರಸ್ಪರ ಯಾವುದೇ ತಕರಾರು ವಿವಾದವಿಲ್ಲದೆ ವಿಚ್ಛೇದನಕ್ಕೆ ಕೋರ್ಟ್ ಮೊರೆ ಹೋಗಿದ್ರು ಹೀಗಾಗಿ ಕೋರ್ಟ್ ಕಟಕಟೆ ಏರಿದಂತಹ ಕೆಲವೇ ದಿನಗಳಲ್ಲಿ ಮದುವೆ ಬಂಧನದಿಂದ ಮುಕ್ತಿ ಪಡೆದಿದೆ ಈ ಸ್ಟಾರ್ ಜೋಡಿ ಡಿವೋರ್ಸ್ ಆಯಿತು ಕಂಪ್ಲೀಟ್ ದ ಐ ಮೀನ್ ಆರ್ಡರ್ ಮಾಡಿದ್ದಾರೆ ತರ್ಟೀನ್ ಬಿ ಪೆಟಿಷನ್ ಹಾಕಿದ್ರೆ ಸಿಕ್ಸ್ ಮಂತ್ಸ್ ಪೀರಿಯಡ್ ಇರುತ್ತೆ ವೇವ್ ಆಫ್ ಮಾಡೋಕ್ಕೆ ತರ್ಟೀನ್ ಬಿ ಕ್ಲಾಸ್ ಟು ಅಪ್ಲಿಕೇಶನ್ ಹಾಕ್ಕೊಂಡು ಅದನ್ನು ವೇವ್ ಆಫ್ ಮಾಡಿದ್ದೀವಿ ಸೆಪ್ರೇಟ್ ಸೆಪ್ರೇಷನ್ ಆಗಿದ್ದು ಒನ್ ಇಯರ್ ಸೆಪ್ರೇಷನ್ ತೋರಿಸಿ ಇಫ್ ದೇ ಹ್ಯಾವ್ ಡಿಸೈಡೆಡ್ ಟು ಮೂವ್ ಆನ್ ಇನ್ ಲೈಫ್ ತರ್ಟೀನ್ ಬಿ ಪೆಟಿಷನ್ ಫೈಲ್ ಮಾಡಿದ ನಂತರ ಈ ಆ್ಯಪ್ಲಿಕೇಶನ್ ಹಾಕಿದ ನಂತರ ಇಮಿಡಿಯೇಟಾಗಿ ಆ ಸಿಕ್ಸ್ ಮಂತ್ಸ್ ಪೀರಿಯಡ್ ವೇವ್ ಮಾಡಿ ದೇ ಕ್ಯಾನ್ ಸ್ ಚಂದನ್ ನಿವೇದಿತ ದಿಢೀರ್ ವಿಚ್ಛೇದನದ ಸುದ್ದಿ ಕೇಳಿದ ಇಬ್ಬರ ಆಪ್ತ ಬಳಗ ಶಾಕ್ ಆಗಿದೆ ಕೋರ್ಟ್ನಲ್ಲಿ ವಿಚ್ಛೇದನ ಮಂಜೂರಾದ ಬಳಿಕ ಇಬ್ಬರೂ ತಮ್ಮ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ವಿಚ್ಛೇದನವನ್ನ ಕನ್ಫರ್ಮ್ ಮಾಡಿದ್ದಾರೆ ಬಳಿಕ ಒಬ್ಬರಿಗೊಬ್ಬರು ಅನ್ಫಾಲೋ ಮಾಡಿಕೊಂಡಿದ್ದಾರೆ ಇವರ ದಾಂಪತ್ಯದಲ್ಲಿ ಹುಳಿ ಹಿಂಡಿದ್ಯಾರು ಅನ್ನೋದ್ರ ಬಗ್ಗೆ ಚರ್ಚೆಯಂತೂ ಜೋರಾಗ್ತಿದೆ ಚಂದನ್ ಆಪ್ತ ಪ್ರಥಮ್ ವಿಚ್ಛೇದನದ ಸುದ್ದಿಯನ್ನ ಅರಗಿಸಿಕೊಳ್ಳಲಾಗದೆ ಖಂಡಿಸಿದ್ದಾರೆ ಚಂದನ್ ನನ್ನ ಸ್ನೇಹಿತರು ಒಳ್ಳೇದಾಗಬೇಕು ಯಾರಿಗೊಬ್ರು ಕೆಟ್ಟದಾಗತ್ತೇ ನೋಡಿ ನಾನು ಸಂಭ್ರಮಿಸಲ್ಲ ನಾನು ಇಂಥದನ್ನೆಲ್ಲ ಎನ್ಕರೇಜ್ ಮಾಡಲ್ಲ ನನಗೆ ಚಂದನ್ ಶೆಟ್ಟಿ ಸ್ನೇಹಿತನಾದ್ರಿಂದ ನಾನು ನನಗೊಂದು ಹಕ್ಕಿದ ನನ್ನ ಸ್ನೇಹಿತನಿಗೆ ಕೇಳ್ತೀನಿ ಯಾಕೆ ಗುರು ಏನಾಯ್ತಪ್ಪ ಅಂತ ಕೇಳ್ತೀನಿ ನಿವೇದಿತನಿಗೆ ಯಾವಕ್ಕೆ ನಮ್ಮೂರು ಹುಡುಗಿ ನನಗೆ ಪರಿಚಿತ್ರರು ತುಂಬ ಅಲ್ಲ ನಾನು ಹೇಳೋ ಪ್ರಯತ್ನ ಮಾಡ್ಬೋದು ಯಾರೋ ಮಧ್ಯದಲ್ಲಿ ಒಂದಷ್ಟು ಕಲಾಕಾರ ಇರ್ತಾರೆ ಒಟ್ನಲ್ಲಿ ಯಾವುದೇ ಸುಳಿವಿಲ್ಲದೆ ಚಂದನ್ ನಿವೇದಿತ ದೂರವಾದರು ಕಾರಣ ಹೇಳದೆ ತಾಳಿಯ ಕೊಂಡಿಯನ್ನು ಕಳುಚ್ಕೊಂಡ್ರು ಸಾವಿರಾರು ಜನರ ಮಧ್ಯೆ ನಿವಿಗೆ ಪ್ರಪೋಸ್ ಮಾಡಿದಂತಹ ಚಂದನ್ ದೂರವಾಗುವಾಗ ಏನನ್ನೂ ಹೇಳದೆ ಮೌನಕ್ಕೆ ಜಾರಿದ್ದಾರೆ ಯಾವ ಸಿನಿಮಾ ಕಥೆಗಿಂತಲೂ ಕೂಡ ಕಮ್ಮಿ ಇಲ್ಲದಂತಾಗಿದೆ ಈ ಜೋಡಿಯ ನಿಜ ಬದುಕು ಭಾರತಿ ಫಿಲ್ಮ್ ಬ್ಯೂರೋ ಪಬ್ಲಿಕ್ ಟಿವಿ